ಕೋರ್ಟಿವ್ ಎಲೆಕ್ಷನ್ ಸೆಂಟರ್ನಲ್ಲಿ ಮಧ್ಯಾಹ್ನ 1 ಗಂಟೆಯಿಂದ 3:30 ವರೆಗೂ ಕೂಡ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಮತ ಸಮೀಕ್ಷೆ ಇದೆ ಈಗಾಗಲೇ ಬಹಳ ಜಿದ್ದಾಜಿದ್ದಿನ ಕಣವಾಗಿ ಮಾರ್ಪಟ್ಟಿದೆ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಎಂದಿನಂತೆ ಸಿಗ್ತಾ ಇದೆ ನಮ್ಮ ದೂರವಾಣಿ ಸಂಖ್ಯೆ 08069205999 ಈ ಸಂಖ್ಯೆನ ನೋಟ್ ಮಾಡ್ಕೊಂಡು ಪ್ರತಿಯೊಬ್ಬರೂ ಕೂಡ ಕರೆ ಮಾಡ್ತಾ ಇದ್ದಾರೆ ಎಲ್ಲ ಪಕ್ಷಗಳಿಂದಲೂ ಕೂಡ ಕರೆ ಮಾಡ್ತಾ ಇರೋದು ಜಿದ್ದಾಜಿದ್ದಿನ ವಾತಾವರಣ ಎಷ್ಟು ಮಟ್ಟಿಗೆ ಇದೆ ಅನ್ನೋದನ್ನ ತೋರಿಸುತ್ತೆ ಕಾಂಗ್ರೆಸ್ ಬಿಜೆಪಿ ನಡುವೆ ತೀವ್ರ ಪೈಪೋಟಿ ಇದೆ ಸಂಜೆ 5 ಗಂಟೆ ಅಷ್ಟೊತ್ತಿಗೆ ಬ್ಯಾಟರಾಯನಪುರ ಕ್ಷೇತ್ರದ ಫಲಿತಾಂಶ ಕೂಡ ಪ್ರಕಟ ಮಾಡ್ತೀವಿ ಈಗಾಗಲೇ ಭಾರತೀಯ ಜನತಾ ಪಕ್ಷದ ವತಿಯಲ್ಲಿ ಬಹಳಷ್ಟು ಆಕಾಂಕ್ಷಿಗಳು ಕೂಡ ಇದ್ದಾರೆ ಈ ರವಿ ಸೇರಿದಂತೆ ತಮೇಶ್ ಗೌಡ ಅವರ ನಡುವೆ ಕೂಡ ದೊಡ್ಡ ಪೈಪೋಟಿ ಇದೆ ಈಗಾಗಿ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ ಹಾಗೇನೇ ಹಾಲಿ ಶಾಸಕರಾಗಿ ಅಲ್ಲಿ ಕೃಷ್ಣ ಬೈರೇಗೌಡರು ಇದ್ದಾರೆ ಈಗಾಗಲೇ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದ್ದಾರೆ ಮುಂದೆ ಏನಾಗುತ್ತೆ ಅನ್ನುವ ಕದನ ಕುತೂಹಲದ ವಾತಾವರಣ ನಿರ್ಮಾಣವಾಗಬಹುದು ಅನ್ನುವ ವಾತಾವರಣಕ್ಕೆ ನಾವೆಲ್ಲ ಬಂದಿದ್ದೇವೆ ಎಸ್ ಈ ಬಗ್ಗೆ ಫ್ರೀಡಂ ಆಪಲ್ ಕಲ್ತು ಉಪ್ಪಿನಕಾಯಿ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಉಪ್ಪಿನಕಾಯಿಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ನನ್ನ ಹಿರಿಯ ಸಹೋದ್ಯೋಗಿ ವಿಶೇಷ ಪ್ರತಿನಿಧಿ ಅರುಣ್ ಬಿಎ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ಸದ್ಯದ ಟ್ರೆಂಡ್ ಗೆ ಸಂಬಂಧಪಟ್ಟ ಹಾಗೆ ಕುಡಿ ಗೋ ಹೆಡ್ ಓವರ್ ಟು ಯು ಅರುಣ್ ಥ್ಯಾಂಕ್ ಯು ರಾಘವ ಸೂರ್ಯ ಇವತ್ತು ನಾವು ಆಯ್ಕೆ ಮಾಡ್ಕೊಂಡಿರುವಂತ ಕ್ಷೇತ್ರ ನಮ್ಮ ಸಮೀಕ್ಷೆಗೆ ಬ್ಯಾಟರಾಯನಪುರ ಬೆಂಗಳೂರು ಒಳಗಡೆ ಇರುವಂತ ಕ್ಷೇತ್ರ ಬ್ಯಾಟರಾಯನಪುರ ಮೊದಲು 2008 ರ ಒಂದು ಕ್ಷೇತ್ರ ಪುನರ್ವಿಂಗಡಣೆ ಸಂದರ್ಭದಲ್ಲಿ ಇದು ಪ್ರತ್ಯೇಕ ಕ್ಷೇತ್ರವಾಯಿತು ಮೊದಲು ಅವಿಭಜಿತ ಯಲಹಂಕ ಕ್ಷೇತ್ರದ ಭಾಗವಾಗಿ ಇತ್ತು ಬ್ಯಾಟರಾಯನಪುರ ಇದೇ ಜಾಗದಲ್ಲಿ ಇದೇ ಬ್ಯಾಟರಾಯನಪುರದಲ್ಲಿ ಶ್ರೀರಾಮನ ದೇವಸ್ಥಾನ ಇದೆ ಹಿಂದೆ ಇದೇ ಶ್ರೀರಾಮನ ದೇವಸ್ಥಾನಕ್ಕೆ ವರ್ಷಕ್ಕೊಂದ ಸರಿ ಆ ಊರಿನ ಜನ ಹೋಗಿ ಬೇಟೆ ಆಡ್ಕೊಂಡು ತಮ್ಮ ಬೇಟೆಯ ಪ್ರಾಣಿಗಳನ್ನು ದೇವಸ್ಥಾನಕ್ಕೆ ಅರ್ಪಿಸುತ್ತಿದ್ರಂತೆ ಹಾಗಾಗಿ ಬೇಟೆಯ ರಾಯ ಬ್ಯಾಟರಾಯ ಆಯಿತು ಹಾಗಾಗಿ ಇದು ಬ್ಯಾಟರಾಯನಪುರ ಅಂತ ಹೇಳಿ ಫೇಮಸ್ ಆಯಿತು ಅಂತ ಬ್ಯಾಟರಾಯನಪುರದಲ್ಲಿ ಈಗ ಮತಬೇಟೆಗೆ ರಾಜ್ಯದ ಮೂರು ರಾಷ್ಟ್ರ ರಾಜಕೀಯ ಪಕ್ಷಗಳು ಅದರ ಜೊತೆಗೆ ಆಮ್ ಆದ್ಮಿ ಪಾರ್ಟಿ ಹಾಗೂ ಕೆಆರ್ಎಸ್ ಪಕ್ಷ ಹೀಗೆ ಎಲ್ಲ ಪಕ್ಷಗಳು ಕೂಡ ಒಂದು ರೀತಿ ತುರುಸಿನ ಸ್ಪರ್ಧೆಯನ್ನು ಒಡ್ಡೋದಕ್ಕೆ ಬ್ಯಾಟರಾಯನಪುರ ಕ್ಷೇತ್ರ ಸಜ್ಜಾಗಿದೆ ಈ ಕ್ಷೇತ್ರದ ಹಾಲಿ ಶಾಸಕರು ಮಾಜಿ ಸಚಿವ ಕೃಷ್ಣ ಬೈರೇಗೌಡರು ಕೃಷ್ಣ ಬೈರೇಗೌಡರು ಹೇಳಿ ಕೇಳಿ ಸಜ್ಜನ ವಿದ್ಯಾವಂತ ವಿದೇಶದಲ್ಲಿ ಓದ್ಕೊಂಬಂದಿರುವಂಥ ವಿಷಯ ವ್ಯಕ್ತಿ ಆದರೆ ಕೃಷ್ಣ ಬೈರೇಗೌಡರದ್ದು ಒಂದು ಪ್ರಾಬ್ಲಮ್ ಇದೆ ಅವರು ಇಲ್ಲಿ ಸ್ಥಳೀಯರಲ್ಲ ಅವರು ಪಕ್ಕದ ಏನು ಕೋಲಾರ ಕ್ಷೇತ್ರ ಇದೆ ಕೋಲಾರದ ವೇಮಗಲ್ನಿಂದ ಇಲ್ಲಿಗೆ ಬಂದಂಥವರು ವಲಸೆಯಾಗಿ ಬಂದಂಥವರು ಆದರೂ 2008 ಇಲ್ಲಿವರೆಗೂ ಇದು ಕೃಷ್ಣ ಬೈರೇಗೌಡರ ಅಭೇದ್ಯ ಕೋಟೆಯಾಗಿದೆ ಈ ಕೋಟೆಯನ್ನು ಭೇದಿಸೋದಕ್ಕೆ ಬಿಜೆಪಿ ಅಂದ್ರಿಂದಲೂ ಪ್ರಯತ್ನ ಪಡ್ತಲೇ ಇದೆ ಆರಂಭದಿಂದಲೂ ಕೂಡ ಆರ್ ಅಶೋಕ್ ಅವರ ಸೋದರ ಸಂಬಂಧಿ ಎಸ್ ರವಿ ಇಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ರು ನಿರಂತರವಾಗಿ ಅವರು ಪರಾಭವ ಆಗ್ತಾ ಇದ್ದಾರೆ ಹಾಗಾಗಿ ಈ ಸರಿ ರವಿಗೆ ಟಿಕೆಟ್ ಕೊಡೋದು ಬೇಡ ನಮಗೆ ಟಿಕೆಟ್ ಕೊಡಿ ಅಂತೇಳಿ 5 ಹೆಚ್ಚು ಆಕಾಂಕ್ಷಿಗಳು ಅದರಲ್ಲೂ ಚಕ್ರಪಾಣಿಯವರು ಮೊದಲು ಜನತಾ ಪರಿವಾರದಲ್ಲಿದ್ದರು ಜನತಾ ದಳದಲ್ಲಿದ್ದರು ನಂತರ ಅವರು ಎಸ್ ಎಂ ಕೃಷ್ಣ ಅವ್ರ ಜೊತೆಗೆ ಬಿಜೆಪಿಗೆ ಬಂದಂಥವರು ಚಕ್ರಪಾಣಿಯವರು ಚಕ್ರಪಾಣಿ ಇಲ್ಲಿ ಟಿಕೆಟ್ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಜೆ ಡಿ ಎಸ್ ಇಂದಂತೂ ದೊಡ್ಡ ಲಿಸ್ಟೇ ಇದೆ ಇಲ್ಲಿ ಮಾಜಿ ಎಮ್ ಎಲ್ ಸಿ ರಮೇಶ್ ಗೌಡ ಸೇರಿದಂತೆ ಬಹಳಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಒಕ್ಕಲಿಗರೇ ನಿರ್ಣಾಯಕರಾಗುವಂಥದ್ದು ಜಾತಿವಾರು ನೋಡಕ್ಕೆ ಹೋದರೆ ಹಾಗಾಗಿ ಒಕ್ಕಲಿಗ ಅಭ್ಯರ್ಥಿಗಳಿಗೆ ಇಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಮನೆ ಹಾಕುತ್ತವೆ ಟಿಕೆಟ್ನ ಕೊಡ್ತಾ ಇವೆ ಈ ಬಾರಿ ಆಮ್ ಆದ್ಮಿ ಪಾರ್ಟಿ ಕೂಡ ತನ್ನ ಇರುವಿಕೆಯನ್ನು ತೋರಿಸ್ತಾ ಇದೆ ನೋಡೋಣ 3:30 ಸಮಯಾವಕಾಶ ಇದೆ ಯಾವ ಅಭ್ಯರ್ಥಿ ಬ್ಯಾಟೆಯ ಬ್ಯಾಟರಾಯನ ಮತದಾರನ ಬೇಟೆ ಮಾಡ್ತಾರೆ ಫ್ರೀಡಂ ಆಪಲ್ ಕಲ್ತು ಉಪ್ಪಿನಕಾಯಿ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಉಪ್ಪಿನಕಾಯಿಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ